ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ 10-11 ಶೇರುಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಯಾಕೆ ಈ ಶೇರುಗಳನ್ನ ನಾನು ಕವರ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈ ಶೇರುಗಳಲ್ಲಿ ಲಾಸ್ಟ್ 3-4 ಕ್ವಾರ್ಟರ್ ಅಲ್ಲಿ ಕಂಟಿನ್ಯೂಸ್ ಆಗಿ ಮ್ಯೂಚುವಲ್ ಫಂಡ್ಸ್ ತಮ್ಮ ಹೋಲ್ಡಿಂಗ್ ಅನ್ನ ಜಾಸ್ತಿ ಮಾಡ್ತಿದ್ದಾರೆ. ಸೊ ನೋಡೋಣ ಯಾವೆಲ್ಲ ಶೇರುಗಳಲ್ಲಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ, ಜೊತೆಗೆ ಲಾಸ್ಟ್ 1 ವರ್ಷದಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ದಾವೆ ಅದನ್ನು ಕೂಡ ನಾವು ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಬೇರೆಯವರು ಇನ್ವೆಸ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ನಾವು ಯಾವುದೇ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಖಂಡಿತ ಒಳ್ಳೆ ಡಿಸಿಷನ್ ಆಗೋದಿಲ್ಲ. ಆದ್ರೆ ನಾವು ಇನ್ವೆಸ್ಟ್ ಮಾಡಿರೋ ಅಂತ ಸ್ಟಾಕ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡ್ತಿದ್ದಾರಾ, ಅದು ನಮಗೆ ವಿನ್ ವಿನ್ ಸಿಚುಯೇಷನ್ ಆಗುತ್ತೆ. ಹಾಗೆ ಬೇರೆಯವರು ಇನ್ವೆಸ್ಟ್ ಮಾಡಿದ್ರು ಅಂತ ನಾವು ಇನ್ವೆಸ್ಟ್ ಮಾಡದೇ ಇರಬಹುದು, ಆದ್ರೆ ಆ ಕಂಪನಿಗಳ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಜೊತೆಗೆ ಆ ಕಂಪನಿಗಳು ಫಂಡಮೆಂಟಲಿ ಸ್ಟ್ರಾಂಗ್ ಅನ್ಸಿದ್ರೆ ನಾವು ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಸೊ ಬೇರೆಯವರು ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ಅವುಗಳಲ್ಲಿ ಬ್ಲೈಂಡ್ಲಿ ನಾವು ಇನ್ವೆಸ್ಟ್ ಮಾಡೋ ಬದಲಿಗೆ ಅವರು ಇನ್ವೆಸ್ಟ್ ಮಾಡಿರೋ ಅಂತ ಸ್ಟಾಕ್ ಗಳನ್ನ ತಗೊಂಡು ನಾವು ಕೂಡ ಒಂದಷ್ಟು ಡ್ಯೂ ಡಿಲಿಜೆನ್ಸ್ ಅನ್ನ ಮಾಡಿ ಅಂದ್ರೆ ಆ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಂಡು ಇನ್ ಕೇಸ್ ನಮಗೂ ಕೂಡ ಅಲ್ಲಿ ಒಳ್ಳೆ ಲಕ್ಷಣಗಳು ಕಂಡ್ರೆ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗ್ಬಹುದು ಅನ್ಸಿದ್ರೆ ಖಂಡಿತ ಅಂತ ಕಡೆ ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬಹುದು. ಸೊ ಈ ರೀತಿ ನಾವು ಮಾಡಬೇಕು, ಅದನ್ನ ಆಸ್ ಎ ಫಸ್ಟ್ ಸ್ಟೆಪ್ ಆಗಿ ತಗೊಳ್ಬೇಕು. ಬೇರೆ ಯಾರಾದ್ರೂ ಇನ್ವೆಸ್ಟ್ ಮಾಡ್ಲಿ, ಫಾರ್ ಎಕ್ಸಾಂಪಲ್ ಸುಮಾರು ಜನ ವೆಲ್ ನೋನ್ ಇನ್ವೆಸ್ಟರ್ಸ್ ಇದ್ದಾರೆ, ಉದಾಹರಣೆಗೆ ವಿಜಯ್ ಕೇಡಿಯಾ, ಆಶೀಶ್ ಕಚೋಲಿಯಾ, ಮುಕುಲ್ ಅಗರ್ವಾಲ್, ಡಾಲಿ ಖನ್ನಾ, ಹೀಗೆ ಸಾಕಷ್ಟು ಜನ ವೆಲ್ ನೋನ್ ಇನ್ವೆಸ್ಟರ್ಸ್ ಇದ್ದಾರೆ. ಸೊ ಅವರು ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ ಗಳಾಗ್ಬಹುದು ಅಥವಾ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ ಗಳಾಗ್ಬಹುದು, ಅಂತವನ್ನ ತಗೊಂಡು ಕಣ್ ಮುಚ್ಕೊಂಡು ಇನ್ವೆಸ್ಟ್ ಮಾಡೋದಲ್ಲ, ಆ ಕಂಪನಿಗಳ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಯಾಕಂದ್ರೆ ಅವರು ಅವರ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಂಡಿರ್ತಾರೆ. ಸೊ ನಾವು ಅದನ್ನ ಸ್ಟಡಿ ಮಾಡಿದ್ಮೇಲೆ ನಮಗೂ ಅಲ್ಲಿ ಪಾಸಿಟಿವ್ಸ್ ಇದೆ ಅನ್ಸಿದ್ರೆ ನಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಏನಿದೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬೇಕು. ಇಲ್ಲ ನಮ್ಮ ರಿಸ್ಕ್ ಗೆ ಇದು ಸೂಟ್ ಆಗಲ್ಲ ಅನ್ಸಿದ್ರೆ ಅಂತ ಸ್ಟಾಕ್ ಗಳನ್ನ ಡೈರೆಕ್ಟ್ಲಿ ಇಗ್ನೋರ್ ಮಾಡಬೇಕು. ಸೊ ಈ ರೀತಿ ನಾವು ಮಾಡಿದ್ದಾದ್ರೆ ಖಂಡಿತ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ವಿಚಾರಗಳನ್ನ ತಿಳ್ಕೊಳ್ಬಹುದು, ಜೊತೆಗೆ ದೊಡ್ಡ ಮಟ್ಟದ ವೆಲ್ತ್ ಕೂಡ ಕ್ರಿಯೇಟ್ ಮಾಡ್ಕೊಳ್ಬಹುದು. ಸೊ ಇದನ್ನ ನಾವು ಮಾಡಬೇಕಾಗಿರೋದು, ಯಾರನ್ನು ಕಣ್ ಮುಚ್ಕೊಂಡು ಫಾಲೋ ಮಾಡಬಾರ್ದು. ಆದ್ರೆ ಅವರು ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ ಗಳನ್ನ ತಗೊಂಡು ನಾವು ಕೂಡ ಸ್ಟಡಿ ಮಾಡಿ ಅಲ್ಲಿ ಏನಾದ್ರೂ ಪಾಸಿಟಿವ್ಸ್ ಇದೆ ಅಂದ್ರೆ ಖಂಡಿತ ಆಗ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಕು. ಇದು ರೈಟ್ ವೇ ನೀವು ಯಾವುದೇ ಡಿಸಿಷನ್ ತಗೊಳ್ಳಿಕ್ಕೆ. ಬಟ್ ತುಂಬಾ ಜನ ಶಾರ್ಟ್ ಕಟ್ ಅನ್ನ ಫಾಲೋ ಮಾಡ್ತಾರೆ, ಅಂದ್ರೆ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನಾವು ಇನ್ವೆಸ್ಟ್ ಮಾಡೋದು, ಇದು ಶಾರ್ಟ್ ಕಟ್ ಆಗುತ್ತೆ. ಸೊ ಶಾರ್ಟ್ ಕಟ್ಸ್ ತುಂಬಾ ದಿನ ನಮಗೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡಕ್ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಸ್ಟಾಕ್ ಗಳು 5% 10% ಬಿದ್ರೆ ಆಲ್ಮೋಸ್ಟ್ ಎದುರ್ಕೊಂಡು ಎಕ್ಸಿಟ್ ಆಗಿರ್ತೀವಿ. ಬಟ್ ಕಂಪನಿಯನ್ನ ಸ್ಟಡಿ ಮಾಡಿದಾಗ 5 ಅಲ್ಲ 50% ಬಿದ್ರು ಹೋಲ್ಡ್ ಮಾಡೋ ಅಂತ ಧೈರ್ಯ ನಾವು ಬೆಳೆಸ್ಕೊಳ್ಬಹುದು ಯಾವಾಗ ಕಂಪನಿಯನ್ನ ಸ್ಟಡಿ ಮಾಡ್ತೀವೋ ಆಗ. ಇದನ್ನ ನಾವು ಮಾಡಬೇಕಾಗಿರೋದು, ಇದು ರೈಟ್ ಪ್ರೊಸೀಜರ್. ಹಾಗಾಗಿ ಇಲ್ಲಿ ಮ್ಯೂಚುವಲ್ ಫಂಡ್ ಗಳು ಇನ್ವೆಸ್ಟ್ ಮಾಡಿದರೆ ಅಂದ ತಕ್ಷಣ ನಾವು ಕಣ್ಮುಚ್ಕೊಂಡು ಹೋಗೋದಲ್ಲ, ಬಟ್ ಆ ಸ್ಟಾಕ್ ಗಳನ್ನ ಸ್ಟಡಿ ಮಾಡ್ಬೇಕು. ಇನ್ ಕೇಸ್ ನಾವು ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ ಗಳಲ್ಲೇ ಇನ್ವೆಸ್ಟ್ ಮಾಡಿದ್ರೆ ಸೊ ನಾವು ನಮ್ಮ ಬೆನ್ನನ್ನ ನಾವೇ ತಟ್ಕೊಂಡು ಮುಂದುವರಿಬಹುದು. ಸೊ ನೋಡೋಣ ಯಾವೆಲ್ಲ ಸ್ಟಾಕ್ ಗಳಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ. ಗೆಳೆಯರೆ, ಮೊದಲನೇ ಸ್ಟಾಕ್ ತಿತಾಗರ್ ರೈಲ್ ಸಿಸ್ಟಮ್ಸ್. ತುಂಬಾ ಜನ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಿ, ಖಂಡಿತ ಎಲ್ರಿಗೂ ಕಂಗ್ರಾಚುಲೇಷನ್ಸ್. ಯಾಕಂದ್ರೆ ಈ ಸ್ಟಾಕ್ ಅಲ್ಲಿ ಲಾಸ್ಟ್ 4 ಕ್ವಾರ್ಟರ್ ಅಲ್ಲಿ ಕಂಟಿನ್ಯೂಸ್ ಮ್ಯೂಚುವಲ್ ಫಂಡ್ಸ್ ಗಳು ತಮ್ಮ ಹೋಲ್ಡಿಂಗ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಸೊ ಅದನ್ನ ಹೇಗೆ ಚೆಕ್ ಮಾಡೋದು, ನಾನು ಈ ಒಂದು ಸ್ಟಾಕ್ ಅನ್ನ ಸ್ಕ್ರೀನರ್ ಅಲ್ಲಿ ತೋರಿಸ್ತೀನಿ, ಉಳಿದ ಸ್ಟಾಕ್ ಗಳನ್ನ ನೀವೇ ಚೆಕ್ ಮಾಡ್ಕೊಳ್ಳಿ ಸ್ಕ್ರೀನರ್ ಹೋಗಿ ಬೇಕಿದ್ರೆ. ಸೊ ನಾನು ತಿತಾಗರ್ ರೈಲ್ ಸಿಸ್ಟಮ್ಸ್ ಓಪನ್ ಮಾಡಿ ಇಲ್ಲಿ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ, ಸೊ ನೀವು ಇಲ್ಲಿ ನೋಡಬಹುದು March 2023 6.61% DIS ಹೋಲ್ಡಿಂಗ್ ಇತ್ತು. DIS ಅಲ್ಲಿ ಮ್ಯೂಚುವಲ್ ಫಂಡ್ ಗಳು ಬರ್ತಾರೆ, ಆದ್ರೆ ಎಲ್ಲ DIS ಮ್ಯೂಚುವಲ್ ಫಂಡ್ ಗಳೇ ಆಗಿರೋದಿಲ್ಲ, ಬೇರೆಯವರು ಇರ್ತಾರೆ, ಬಟ್ ಆಲ್ಮೋಸ್ಟ್ ಮ್ಯೂಚುವಲ್ ಫಂಡ್ಸ್ ಇಲ್ಲೇ ಬರುತ್ತೆ. ಅದರ ನಂತರ ಜೂನ್ ಕ್ವಾರ್ಟರ್ ಅಲ್ಲಿ ನೋಡಬಹುದು 9.68% ಆಯ್ತು. ಅದರ ನಂತರ ಸೆಪ್ಟೆಂಬರ್ ಕ್ವಾರ್ಟರ್ ಅಲ್ಲಿ 10.45%. ಅದರ ನಂತರ ನೋಡಬಹುದು ಈಗ ಡಿಸೆಂಬರ್ ಕ್ವಾರ್ಟರ್ ಅಲ್ಲಿ 12.27%. ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಬಂದಿದೆ, ಸ್ಟಿಲ್ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ನಾವು ಮಾರ್ಚ್ ಕ್ವಾರ್ಟರ್ ಬಿಟ್ಟರು ಕೂಡ ಲಾಸ್ಟ್ 3 ಕ್ವಾರ್ಟರ್ ಅಲ್ಲಿ ಕಂಟಿನ್ಯೂಸ್ ಸ್ಟೇಕ್ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಹಾಗೆ ಸ್ಟಾಕ್ ಲಾಸ್ಟ್ 1 ಇಯರ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನಾವು ನೋಡಿದ್ರೆ 1 ಇಯರ್ ಅಲ್ಲಿ ನೋಡಬಹುದು 100% ರಿಟರ್ನ್ಸ್ ಅನ್ನ ಕೊಟ್ಟಿ. ಸೊ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿದೆ, ಅವರು ಒಂದೇ ಸಲ ಬೈ ಮಾಡಿಲ್ಲ, ಮಧ್ಯೆ ಮಧ್ಯೆ ಬೈ ಮಾಡಿದ್ದಾರೆ. ಸೊ ಸ್ಟಿಲ್ ಅವರಿಗೆ ಒಳ್ಳೆ ರಿಟರ್ನ್ಸ್ ಜನರೇಟ್ ಮಾಡಿ ಕೊಟ್ಟಿದೆ ಸ್ಟಾಕ್. ಸೊ ನಾವು ಕೂಡ ಈಗಾಗಲೇ ಸಾಕಷ್ಟು ಸಲ ಈ ಸ್ಟಾಕ್ ಅನ್ನ ಕವರ್ ಮಾಡಿದೀವಿ, ರೈಲ್ವೆ ಇಂಡಸ್ಟ್ರಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತ ನೋಡಬಹುದು. 12,700 ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ತಲುಪಿದೆ ಈಗ. ಸೊ ಇಂಟ್ರೆಸ್ಟ್ ಇರೋರು ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು, ಬಟ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಾಗಿದ್ರೆ ಮಾತ್ರ. ಶಾರ್ಟ್ ಟರ್ಮ್ ಅಲ್ಲಿ ಗೊತ್ತಿಲ್ಲ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ. ಯಾಕಂದ್ರೆ 1 ಮಂತ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ ನೋಡಬಹುದು 11-12% ಡೌನ್ ಇದೆ, ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಇದೆ. ಈ ರೀತಿ ಶಾರ್ಟ್ ಟರ್ಮ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕೂಡ ಇರಬಹುದು. ಹಾಗಾಗಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋದಾದ್ರೆ 5 ಇಯರ್ಸ್ 10 ಇಯರ್ಸ್ 15 ಇಯರ್ಸ್ ಖಂಡಿತ ಈ ಸ್ಟಾಕ್ ಅನ್ನ ಸ್ಟಡಿ ಮಾಡಬಹುದು. ಹಾಗೆ ನೆಕ್ಸ್ಟ್ 2ನೇ ಸ್ಟಾಕ್ ಗೆ ಬರೋದಾದ್ರೆ, ಸೊ ನಾನು ಅಗೇನ್ ಬೇರೆ ಸ್ಟಾಕ್ ಗಳನ್ನ ಸ್ಕ್ರೀನ್ ಅಲ್ಲಿ ಹೋಗಿ ಹೋಲ್ಡಿಂಗ್ ಅನ್ನ ತೋರಿಸೋದಿಲ್ಲ, ಸೊ ನೀವು ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡಿ, ಬಟ್ ಕೊನೆಯಲ್ಲಿ ಲಿಸ್ಟ್ ಕೊಡ್ತೀನಿ. ಸೊ ಆಗ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಕೇನ್ಸ್ ಟೆಕ್ನಾಲಜಿ ನೋಡಬಹುದು, 2007
ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ 200% ರಿಟರ್ನ್ಸ್ ಕೊಟ್ಟಿದೆ. ಸೋ ಭರ್ಜರಿ ಪರ್ಫಾರ್ಮೆನ್ಸ್ 17,700 crore ಮಾರ್ಕೆಟ್ ಕ್ಯಾಪ್ ಇರುವಂತ ಅಷ್ಟ ಸೊಲ್ಲೂ ಕೂಡ ಅವ್ರಿಗೆ ಒಳ್ಳೆ ರಿಟರ್ನ್ ಸಿಕ್ಕಿದೆ. ನೀವು ಕೂಡ ತುಂಬಾ ಜನ ಇನ್ವೆಸ್ಟ್ ಮಾಡಿದೆ, ನಿಮ್ಗೂ ಕೂಡ ಕಂಗ್ರಾಚುಲೇಷನ್ಸ್. ಒಳ್ಳೆ ರಿಟರ್ನ್ ಈ ಸ್ಟಾಕ್ ಕೂಡ ಕೊಟ್ಟಿದೆ. ಇದರಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಲಾಸ್ಟ್ 3 quarter ಅಲ್ಲಿ DIS ಬೈ ಮಾಡಿದೆ, ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಎಸ್ಪೆಷಲಿ. ಸೊ ಅದರ ನಂತರ 3rd ಸ್ಟಾಕ್ ಬರೋದಾದ್ರೆ ಅದಾನಿ ಪವರ್, ಇಲ್ಲೂ ಕೂಡ ಅವರು ಹೋಲ್ಡಿಂಗ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು 200,000 crore ಮೇಲೆ ಇದೆ ಮಾರ್ಕೆಟ್ ಕ್ಯಾಪ್. ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ 279% ರಿಟರ್ನ್ಸ್ ಕೊಟ್ಟಿದೆ. ಒಳ್ಳೆ ಲಾಭವನ್ನ ಅದಾನಿ ಪವರ್ ಶೇರ್ ಕೂಡ ಕೊಟ್ಟಿದೆ. ನೀವು ಕೂಡ ತುಂಬಾ ಜನ ಇನ್ವೆಸ್ಟ್ ಮಾಡಿರಬಹುದು ಈ ಸ್ಟಾಕ್ ಅಲ್ಲಿ, ನಾನಂತೂ ಇನ್ವೆಸ್ಟ್ ಮಾಡಿಲ್ಲ, ಬಟ್ ತುಂಬಾ ಜನ ಇನ್ವೆಸ್ಟ್ ಮಾಡಿರೋರು ಇದ್ದೀರಿ. ಒಳ್ಳೆ ರಿಟರ್ನ್ ಖಂಡಿತ ಈ ಸ್ಟಾಕ್ ಅಲ್ಲೂ ಕೂಡ ಲಾಸ್ಟ್ 1 year ಅಲ್ಲಿ ಸಿಕ್ಕಿದೆ. ಎಸ್ಪೆಷಲಿ ಆಫ್ಟರ್ ಕ್ರಾಶ್ ಒಳ್ಳೆ ರಿಕವರಿಯನ್ನ ಮಾಡಿದೆ ಈ ಸ್ಟಾಕ್. ಇನ್ ಕೇಸ್ 5 years ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಅದಾನಿ ಗ್ರೂಪ್ ಮೇಲೆ ಅಲಿಗೇಷನ್ಸ್ ಬಂದ ಮೇಲೆ ಯಾವ ರೀತಿ ಕ್ರಾಶ್ ಆಗಿತ್ತು ಅಂತ. ಅದರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಹಾಗಾಗಿ ಬಾಟಮ್ ಫಿಶಿಂಗ್ ಚೆನ್ನಾಗಿ ಮಾಡವರೆ ಅಂತ ಹೇಳ್ಬಹುದು ಅದಾನಿ ಪವರ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್. ನೆಕ್ಸ್ಟ್ ಆಗ ಬರೋದಾದ್ರೆ ಮರ್ಕಸನ್ಸ್ ಫಾರ್ಮಾ, ಇದನ್ನ ಕೂಡ ಸಾಕಷ್ಟು ಸಲ ನಾನು ನ್ಯೂಸ್ ಕವರ್ ಮಾಡುವಾಗ ಮಾಡಿದೆ. ಸೊ ಇಲ್ಲೂ ಕೂಡ ಅವರು ಹೋಲ್ಡಿಂಗ್ ಅನ್ನ ಕಂಟಿನ್ಯೂಸ್ ಆಗಿ ಜಾಸ್ತಿ ಮಾಡಿದ್ದಾರೆ. 7,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ಒಂದು ಸಣ್ಣ ಕಂಪನಿ, 1 year ಅಲ್ಲಿ 143% ರಿಟರ್ನ್ಸ್ ಕೊಟ್ಟಿದೆ. ಸೊ ಇಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗಿದೆ. ಸೊ ಮರ್ಕಸನ್ಸ್ ಫಾರ್ಮಾ ಕೂಡ ನೀವು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಸಣ್ಣ ಕಂಪನಿ ಆದಷ್ಟು ರಿಸ್ಕ್ ಜಾಸ್ತಿ ಇರುತ್ತೆ, ಅದನ್ನ ಅರ್ಥ ಮಾಡಿಕೊಂಡು ಮುಂದುವರಿ. 5 years ಅಲ್ಲಿ 565% ರಿಟರ್ನ್ಸ್ ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು, ಈ ರೀತಿ ಪರ್ಫಾರ್ಮೆನ್ಸ್ ಇದೆ. ರಿಸ್ಕಿ ಚಾರ್ಟ್ ಪ್ಯಾಟರ್ನ್ ನೋಡ್ಲಿಕ್ಕೆ ಕಾಣುತ್ತೆ, ಅದನ್ನ ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ. ನೆಕ್ಸ್ಟ್ ಹಾಕ ಬರೋದಾದ್ರೆ ಡಿಕ್ಸಾನ್ ಟೆಕ್. ಇದಂತೂ ಒಳ್ಳೆ ಕಂಪನಿ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ, ಸಾಕಷ್ಟು ಸಲ ನಾನು ಕೂಡ ಕವರ್ ಮಾಡಿದ್ದೀನಿ. 38,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, 1 year 133% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಇಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗಿದೆ. ಸೊ ಡಿಕ್ಸಾನ್ ಟೆಕ್ ನ ನಂತರ ಬಜಾಜ್ ಆಟೋ, ಸೊ ಇಲ್ಲೂ ಕೂಡ ಅವರು ಹೋಲ್ಡಿಂಗ್ ಅನ್ನ ಜಾಸ್ತಿ ಮಾಡಿದೆ. ಇದು ಕೂಡ ನೋಡಬಹುದು 2.30 lakh crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, 230,000 crore. 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ 107%. ಸೊ ಇಲ್ಲೂ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಈ ಸ್ಟಾಕ್ ಕೂಡ ಕೊಟ್ಟಿದೆ. ಸೊ ಬಜಾಜ್ ಆಟೋ ಕೂಡ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದೆ. ತುಂಬಾ ಜನ ಸ್ಟಾಕ್ 8,000 ಅಂತ ಅವಾಯ್ಡ್ ಮಾಡ್ತಾರೆ. ಒಂದು ವರ್ಷದಿಂದ 4,000 ಇತ್ತು, ಆಗ್ಲೂ ಕೂಡ ಜಾಸ್ತಿ ಪ್ರೈಸ್ ಇತ್ತು, ಈಗ 8,000 ಆಗಿದೆ, ಈಗಲೂ ಕೂಡ ಜಾಸ್ತಿನೇ. ಹಾಗಾಗಿ ಪ್ರೈಸ್ ಎಲ್ಲ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಕಂಪನಿಯ ಬಿಸ್ನೆಸ್ ಅನ್ನ, ಡಬಲ್ ಆಗೋಗಿದೆ ಒಂದು ವರ್ಷದಲ್ಲಿ. ಹಾಗೆ ನೆಕ್ಸ್ಟ್ ಸ್ಟಾಕ್ ನಾವು ಬರೋದಾದ್ರೆ NMDC, ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ, ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದಿರಿ ಎಸ್ಪೆಷಲಿ ಇತ್ತೀಚೆಗೆ. ಇಲ್ಲೂ ಕೂಡ ಅವರು ಹೋಲ್ಡಿಂಗ್ ಅನ್ನ ಜಾಸ್ತಿ ಮಾಡಿದ್ದಾರೆ, 72,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. 1 year ಪರ್ಫಾರ್ಮೆನ್ಸ್ 102%. ಇಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗಿದೆ, ಒಳ್ಳೆ ಲಾಭವನ್ನು ಕೂಡ ಕೊಟ್ಟಿದೆ. ಸೊ ಇಲ್ಲೂ ಕೂಡ ಅವರಿಗೆ ಒಳ್ಳೆ ಲಾಭ ಆಗಿದೆ, ಎಸ್ಪೆಷಲಿ ಮ್ಯೂಚುವಲ್ ಫಂಡ್ಗಳಿಗೆ. ಅದರ ನಂತರ ನೆಕ್ಸ್ಟ್ ಸ್ಟಾಕ್ ನಾವು ಬರೋದಾದ್ರೆ ಇಂಟರ್ ಗ್ಲೋಬ್ ಏವಿಯೇಷನ್ ಅಥವಾ ಇಂಡಿಗೋ. ಇತ್ತೀಚೆಗೆ ನಾನು ಇದರ ಬಗ್ಗೆ ಡೀಟೇಲ್ ಆಗಿ ಕವರ್ ಮಾಡಿದ್ದೆ. ಒಳ್ಳೆ ಗ್ರೋತ್ ಅಪರ್ಚುನಿಟಿ ಇದೆ ಈ ಸೆಕ್ಟರ್ ಅಲ್ಲಿ, ಬಟ್ ಪ್ರಾಫಿಟ್ ಮಾರ್ಜಿನ್ ತುಂಬಾ ಕಡಿಮೆ ಇಲ್ಲಿ. ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು, 1,17,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಅರೌಂಡ್ 60% ರಿಟರ್ನ್ಸ್ ಇದೆ. ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇಂಟರ್ ಗ್ಲೋಬ್ ಏವಿಯೇಷನ್ ಕೂಡ ಕೊಟ್ಟಿದೆ. ಇಲ್ಲೂ ಕೂಡ ಒಳ್ಳೆ ಲಾಭ ಮ್ಯೂಚುವಲ್ ಫಂಡ್ ಆಗಿದೆ. ನೆಕ್ಸ್ಟ್ ಆಗ ಬರೋದಾದ್ರೆ 5-star ಬಿಸ್ನೆಸ್ ಫೈನಾನ್ಸ್. ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನಾವು ನೋಡಿದ್ರೆ 22,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 34-35% ಇದೆ. ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅಲ್ಲ, ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ 34% ನಾಟ್ ಬ್ಯಾಡ್, ಎನಿಥಿಂಗ್ ಅಬೌವ್ 12% ಇಸ್ ಅ ಗುಡ್ ರಿಟರ್ನ್ಸ್ ಅಂತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಸೊ ಹಾಗಾಗಿ ಇಲ್ಲೂ ಕೂಡ ಒಳ್ಳೆ ರಿಟರ್ನ್ ಸಿಕ್ಕಿದೆ. 2023 ಅಂದ್ರೆ August 2023 ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಕಂಡು ಬಂದಿಲ್ಲ. ಸ್ಟಿಲ್ 34-35% ಪಾಸಿಟಿವ್ ಇದೆ ಈಗಲೂ ಕೂಡ. ಇಲ್ಲೂ ಕೂಡ ಅವರು ಹೋಲ್ಡಿಂಗ್ ಅನ್ನ ಜಾಸ್ತಿ ಮಾಡಿದ ಲಾಸ್ಟ್ 3 quarter ಅಲ್ಲೂ ಕೂಡ. ಇದನ್ನು ಕೂಡ ಸ್ಟಡಿ ಮಾಡಬಹುದು. ಹಾಗೆ ಇದರ 5 years ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 5 years ಇನ್ನು ಕಂಪ್ಲೀಟ್ ಆಗಿ 2022 November ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ 48% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ನೆಕ್ಸ್ಟ್ FSN ಇಕಾಮರ್ಸ್ ಅಥವಾ ನೈಕಾ. ಇಲ್ಲೂ ಕೂಡ ಮ್ಯೂಚುವಲ್ ಫಂಡ್ಸ್ ತಮ್ಮ ಹೋಲ್ಡಿಂಗ್ ಅನ್ನು ಕಂಟಿನ್ಯೂಸ್ಲಿ ಜಾಸ್ತಿ ಮಾಡಿದೆ. 43,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 10% ಅಂತ ಬೆಸ್ಟ್ ರಿಟರ್ನ್ಸ್ ಏನಿಲ್ಲ. ಸ್ಟಿಲ್ ಇಂಟ್ರೆಸ್ಟಿಂಗ್ ಕಂಪನಿ. ಸೊ ಹಾಗಾಗಿ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರುವಂತಹ ಸಾಧ್ಯತೆ ಇದೆ. 5 years ಅಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ, 61% ಡೌನ್ ಇದೆ. ಅಂದ್ರೆ 5 years ಇನ್ನು ಕಂಪ್ಲೀಟ್ ಆಗಿಲ್ಲ, 2021 ಅಲ್ಲಿ ಲಿಸ್ಟ್ ಆಯಿತು, ಲಿಸ್ಟ್ ಆದ ನಂತರ ಡೌನ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ. ಇದಕ್ಕೆ ಸಾಕಷ್ಟು ಕಾರಣಗಳಿದೆ, ನಾನು ಹಿಂದೆ ಡೀಟೇಲ್ ವಿಡಿಯೋ ಮಾಡಿ ಕವರ್ ಮಾಡಿದ್ದೀನಿ. ಬಟ್ 1 year ಅಲ್ಲಿ ಅವರು ಸ್ಟೇಕ್ ಹೈಕ್ ಮಾಡಿದೆ, ಅವ್ರಿಗಂತೂ ಇದರಲ್ಲಿ ಬೆಟರ್ ರಿಟರ್ನ್ಸ್ ಸಿಕ್ಕಿದೆ. ನೆಕ್ಸ್ಟ್ IIFL ಫೈನಾನ್ಸ್. ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡೋದಾದ್ರೆ 22,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. 1 year ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ 26% ಪಾಸಿಟಿವ್ ಇದೆ. ಈ ಕಂಪನಿಯಲ್ಲೂ ಕೂಡ ಅವರು ಸ್ಟೇಕ್ ಜಾಸ್ತಿ ಮಾಡಿದೆ, ಇಲ್ಲೂ ಕೂಡ ಪರವಾಗಿಲ್ಲ, ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗಿದೆ. 5 years ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 200% ಇದೆ, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ. ಇದು ಕೂಡ ಸ್ವಲ್ಪ ರಿಸ್ಕಿ ಚಾರ್ಟ್, ಅದನ್ನ ನೀವು ಇಲ್ಲಿ ನೋಡಬಹುದು. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು, ಬಟ್ ರಿಸ್ಕ್ ರಿವಾರ್ಡ್ ರೇಷಿಯೋ ಅರ್ಥ ಮಾಡ್ಕೊಂಡು ಕಂಟಿನ್ಯೂ ಮಾಡಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಹಾಗೆ ಈ ಮಾಹಿತಿ ಎಲ್ಲಿತ್ತು ಅಂತ ನಾವು ನೋಡೋದಾದ್ರೆ ಎಕನಾಮಿಕ್ ಟೈಮ್ಸ್ ನ ಈ ಆರ್ಟಿಕಲ್ ಅಲ್ಲಿ ಇದೆಲ್ಲನೂ ಕೂಡ ಕವರ್ ಆಗಿದೆ. ಬೆಟ್ಟಿಂಗ್ ಬಿಗ್, ಮ್ಯೂಚುವಲ್ ಫಂಡ್ಸ್ ರೈಸ್ ಸ್ಟೇಕ್ ಇನ್ 30 stocks ಫಾರ್ 3 straight quarters, 11 turn ಮಲ್ಟಿಬ್ಯಾಗರ್ಸ್. ಅಲ್ಲಿ 30 share ಗಳನ್ನ ಇವರು ಕವರ್ ಮಾಡಿದ್ದಾರೆ. ನಾನು ಜಸ್ಟ್ 10 or 11 share ಗಳನ್ನ ಕವರ್ ಮಾಡಿದ್ದೀನಿ. ಏನು ಇಲ್ಲಿ ಟರ್ನ್ ಮಲ್ಟಿಬ್ಯಾಗರ್ಸ್ ಅಂತ ಇದೆ, ಇವುಗಳನ್ನ ಮಾತ್ರ ಕವರ್ ಮಾಡಿದ್ದೀನಿ. ಸೊ ಆ ಲಿಸ್ಟ್ ಕೂಡ ಇಲ್ಲಿ ನೋಡಬಹುದು.
ತಿತಾಗರ್ ರೈಲ್ ಸಿಸ್ಟಮ್ಸ್ ಅಲ್ಲಿ 2023 ಮಾರ್ಚ್ ಅಲ್ಲಿ 6.44% ಇದೆ. ನೀವು ಸ್ಕ್ರೀನರ್ ಅಲ್ಲಿ ಚೆಕ್ ಮಾಡಿದ್ರೆ ಹೋಲ್ಡಿಂಗ್ ಡಿಫರೆನ್ಸ್ ಆಗುತ್ತೆ. ಕಾರಣ ಅಲ್ಲಿ ನಾನ್ ಮ್ಯೂಚುವಲ್ ಫಂಡ್ಸ್ ಕೂಡ ಡಿಐಎಸ್ ಅಲ್ಲಿ ಇರ್ತಾರೆ, ಮ್ಯೂಚುವಲ್ ಫಂಡ್ಸ್ ಕೂಡ ಇರುತ್ತೆ. ಎರಡು ಕೂಡ ಮಿಕ್ಸ್ ಆಗೋದ್ರಿಂದ ನಂಬರ್ಸ್ ಚೇಂಜ್ ಆಗುತ್ತೆ. ಇಲ್ಲಿ ಜಸ್ಟ್ ಮ್ಯೂಚುವಲ್ ಫಂಡ್ಸ್ ಮಾತ್ರ ಹೋಲ್ಡಿಂಗ್ ಇದೆ, ಹಾಗಾಗಿ ಇಲ್ಲಿ ಅಲ್ಲಿ ಡಿಫರೆನ್ಸ್ ಆಗುತ್ತೆ. ಬಟ್ ಎಲ್ಲಾ ಕಡೆ ಕೂಡ ಹೋಲ್ಡಿಂಗ್ ಜಾಸ್ತಿ ಮಾಡಿದೆ. ಕೇನ್ಸ್ ಟೆಕ್ನಾಲಜಿನಲ್ಲಿ ನೋಡಬಹುದು 8.6 ಇದ್ದವರು 9, 11, 15 ಬಂದಿದ್ದಾರೆ. ಈಗ ಅದಾನಿ ಪವರ್ ಅಲ್ಲಿ 0.01 ಇದ್ದವರು 1.17 ಗೆ ಬಂದಿದ್ದಾರೆ. ಈಗ ಮರ್ಕಜನ್ಸ್ ಫಾರ್ಮಾ ನೋಡಬಹುದು, ಇಲ್ಲೂ ಕೂಡ ಅರೌಂಡ್ 1% ಇಂದ ಅರೌಂಡ್ 4% ಹತ್ತಿರಕ್ಕೆ ಬಂದಿದ್ದಾರೆ. ಡಿಕ್ಸಾನ್ ಟೆಕ್ ಅಲ್ಲಿ 12% ಇಂದ 17% ಬಂದಿದ್ದಾರೆ. ಕಂಟಿನ್ಯೂಸ್ ನೋಡಬಹುದು ಈ ಮೂರು ಕ್ವಾರ್ಟರ್ಲಿ ಜಾಸ್ತಿ ಆಗಿದೆ. ಬಜಾಜ್ ಆಟೋದಲ್ಲಿ ಕೂಡ ನೋಡಬಹುದು, ಇಲ್ಲಿ ಕೂಡ ಯಾವ ರೀತಿ ಹೋಲ್ಡಿಂಗ್ ಜಾಸ್ತಿ ಮಾಡಿದ್ದಾರೆ ಅಂತ 3.55 ಇಂದ 5.32 ಬಂದಿದ್ದಾರೆ. NMDC ನಲ್ಲಿ 5.91 ಇಂದ 8.74 ಬಂದಿದ್ದಾರೆ. ಇಂಟರ್ ಗ್ಲೋಬ್ ಏವಿಯೇಷನ್ 8.32 ಇಂದ 12.3 ಬಂದಿದ್ದಾರೆ. ಫೈವ್ ಸ್ಟಾರ್ ಬಿಸ್ನೆಸ್ ಅಲ್ಲಿ 1% ಇಂದ 4% ಬಂದಿದ್ದಾರೆ. FSN e-commerce ಅಥವಾ ನೈಕಾದಲ್ಲಿ 5% ಇಂದ 10.85% ಬಂದಿದ್ದಾರೆ. IIFL 0.57 ಇಂದ 6% ಹೋಲ್ಡಿಂಗ್ ರೈಸ್ ಮಾಡಿದ್ದಾರೆ. ಕಂಟಿನ್ಯೂಸ್ ಆಗಿ ಈ ಸ್ಟಾಕ್ ಗಳಲ್ಲಿ ಅವರು ಬೈಯಿಂಗ್ ಅನ್ನ ಮಾಡಿದ್ದಾರೆ. ಸೊ ನಾನು ಮೊದಲಿಗೆ ಹೇಳಿದಾಗೆ ಅವ್ರು ಬೈ ಮಾಡಿದ್ದಾರೆ ಅಂತ ನಾವು ಬೈ ಮಾಡೋದಲ್ಲ. ಬಟ್ ಈ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ನಿಮ್ಗೆ ಮೇಬಿ ಒಂದು ಎರಡು ಮೂರು ಒಳ್ಳೆ ಸ್ಟಾಕ್ ಗಳು ಅನ್ಸ್ಬೋದು, ಅಂತ ಕಡೆ ಇನ್ವೆಸ್ಟ್ ಮಾಡಿ. ಯೂಶುವಲಿ ನಾನು ಇ ಕಾಮರ್ಸ್ ಏನಿದೆ, FSN ಇ ಕಾಮರ್ಸ್ ಅಥವಾ ನೈಕಾ ಇದನ್ನ ಅವಾಯ್ಡ್ ಮಾಡ್ತೀನಿ. ಕಾರಣ ನಿಮ್ಗೆ ಗೊತ್ತಿದೆ, ತುಂಬಾ ದಿನದಿಂದ ನಮ್ಮ ಚಾನಲ್ ಅನ್ನು ನೋಡೋರ್ಗೆ ಇದೇನು ಹೊಸ ವಿಚಾರ ಅಲ್ಲ. ಹಿಂದೆ ನೈಕಾ ಬಗ್ಗೆ ವಿಡಿಯೋ ಮಾಡಿದೀನಿ, ಒಂದ್ಸಲ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಇರುವಂತ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಬಟ್ ಬಿಸ್ನೆಸ್ ವೈಸ್ ಒಳ್ಳೆ ಕಂಪನಿ, ಅದರಲ್ಲಿ ಡೌಟ್ ಇಲ್ಲ. ಬಟ್ ಅಂಡರ್ ಪರ್ಫಾರ್ಮ್ ಮಾಡಿದೆ ಲಿಸ್ಟ್ ಆದಾಗಿಂದ ಕೂಡ, ಅದಕ್ಕೆ ಹಲವಾರು ಕಾರಣಗಳು ಕೂಡ ಇದಾವೆ. ಸೊ ಎಲ್ಲ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ ಮಾಡಿ. ಸ್ಟಡಿ ಮಾಡಿದ ನಂತರ ಬರೀ ವಿಡಿಯೋ ನೋಡಿ ಖಂಡಿತ ಇನ್ವೆಸ್ಟ್ ಮಾಡಬೇಡಿ. ನೀವು ಕೂಡ ಕಂಪನಿಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಸೊ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸ್ಟಾಕ್ ಗಳು ಡೌನ್ ಆದಾಗ ನಿಮ್ಗೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ವಶನ್ ಮಾರ್ಕ್ ಇರೋದಿಲ್ಲ, ಕ್ಲಾರಿಟಿ ಇರುತ್ತೆ ಮೈಂಡ್ ಅಲ್ಲಿ. ಸರಿ ಗೆಳೆಯರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.